ಲೋಕಸಭಾ ಸದಸ್ಯರಾದಂಥ ಪ್ರತಾಪ್ ಸಿಂಹರವ್ರಿಗೆ 25/8/2021 ಒಂದು ಪತ್ರವನ್ನು ಕಳಿಸ್ಕೊಟ್ಟಿದ್ದೀವಿ. 31/8/2021 ಒಂದು ಪತ್ರವನ್ನು ಕಳಿಸ್ಕೊಟ್ಟಿದ್ದೀವಿ. 3/9/2021 ಇನ್ನೊಂದು ಪತ್ರವನ್ನು ಕಳಿಸಿದ್ದೀವಿ. ಮಾಧ್ಯಮಗಳಲ್ಲಿ ನಾನು ಆಹ್ವಾನಿಸಿದ್ದೀನಿ. ಪ್ರಮುಖವಾಗಿ ಬೆಂಗಳೂರು ಮೈಸೂರು ದಶಪಥದ ವಿಚಾರವಾಗಿ ಒಬ್ಬರು ಸಂಸದರಾಗಿ ಏನು ಸುಳ್ಳು ಹೇಳ್ಕೊಂಡು ತಿರುಗ್ತಾವ್ರೆ, ಆ ವಿಚಾರದಲ್ಲಿ ಜನತೆಗೆ ಸ್ಪಷ್ಟ ಮಾಹಿತಿಯನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಸತ್ಯಾಸತ್ಯತೆ ಏನು, ನಮ್ಮದು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನೂ ಇಲ್ಲ, ಬರೀ 0 ಅಂತ ಏನು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ, ಆ ವಿಚಾರದಲ್ಲಿ ಕೆಲವು ದಾಖಲಾತಿಗಳ ಸಮೇತ ನಾವು ಪ್ರೂವ್ ಮಾಡುವಂಥದ್ದಕ್ಕೆ ನಿಮ್ಮ ಮುಂದೆ ಬಂದಿದ್ದೀವಿ. ಈ BJPಯವರಿಗೆ ಪ್ರತಾಪ್ ಸಿಂಹ ಅನ್ನೋರಿಗೆ ಏನಾದರೂ ಮಿನಿಮಮ್ ಜನಸಾಮಾನ್ಯರ ವಿಚಾರವಾಗಿ ಕಾಳಜಿ ಇದ್ದಿದ್ದರೆ ಇವತ್ತು ಅವರು ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ವಾದ ಏನಿದೆ ಅದನ್ನು ಮಂಡನೆ ಮಾಡುವಂಥ ಕೆಲಸವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥದ್ದು ಮಾಡಬೇಕಿತ್ತು. ಪಲಾಯನ ಆಗಿದ್ದಾರೆ. ಐ ಕ್ಯಾನ್ ಕಾಲ್ ಹಿಮ್ ಎಸ್ ಎ ಕವರ್ಡ್. ಈಸ್ ರನ್ನಿಂಗ್ ಅವೇ ಫ್ರಮ್ ದಿ ರೆಸ್ಪಾನ್ಸಿಬಿಲಿಟೀಸ್ ಬೈ ರೈಟಿಂಗ್ 2 pages ಲೆಟರ್ಸ್. ನಿನ್ನೆ ಸಾಯಂಕಾಲ ಮಾಧ್ಯಮಗಳಿಗೆ 2 ಪುಟದ ಪತ್ರವನ್ನು ಬಿಡುಗಡೆ ಮಾಡಿ ಪಲಾಯನವಾದಿಯಾಗಿದ್ದಾರೆ. ಹಿ ಹ್ಯಾಸ್ ರನ್ ಅವೇ ಫ್ರಮ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ನಿಮಗೆ ನಿಜವಾಗಲೂ ಮೈಸೂರು ಮತ್ತು ಕೊಡಗು ಜನತೆಯ ಬಗ್ಗೆ ಏನಾದರೂ ಕಿಂಚಿತ್ತು ಕಾಳಜಿ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ದಶಪಥದ ವಿಚಾರವಾಗಿ ಮಾತಾಡಬಾರ್ದು. ನೀವು ಯು ಶುಡ್ ನಾಟ್ ಸ್ಪೀಕ್, ಯು ಆರ್ ನಾಟ್ ಸಪೋಸ್ ಟು ಸ್ಪೀಕ್. ನಾವು ಸುಳ್ಳು ಹೇಳುವಂಥದ್ದಿದ್ದರೆ ದಾಖಲೆಗಳು ಸುಳ್ಳು ಹೇಳ್ತಾವ? ನಿಮ್ಮ ಹತ್ರ ಇಂಥವ್ರಿಗೂ ಯಾವುದಾದ್ರು ಒಂದು ದಾಖಲೆ ಈ ರೀತಿ ಒಂದು ಪತ್ರವನ್ನು ಮಾಧ್ಯಮಗಳ ಮುಂದೆ ಪ್ರದರ್ಶನ ಮಾಡಿದ್ದೀರಾ? ಪ್ರತಾಪ್ ಸಿಂಹರವರೇ, ನಾವು ಪತ್ರವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಡಿಸಿಷನ್ಸ್ನ ನಾವು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಹಂತಕ್ಕೆ ನಾವು ಬಿಡಲ್ಲ. ಮುಂದಿನ ವಾರ ಶನಿವಾರ ನಿಮ್ಮ ಕಚೇರಿ ಮುಂದುಗಡೆ ಬಂದು ನಾನು ಪ್ರದರ್ಶನ ಮಾಡ್ತೀನಿ. ತದನಂತರ ಇನ್ನೊಂದು ನೆಕ್ಸ್ಟ್ 15 days ಆದಮೇಲೆ ನಿಮ್ಮ ಪಕ್ಷದ ಕಚೇರಿ ಮುಂದುಗಡೆ ಬಂದು ನಾನು ಪ್ರದರ್ಶನ ಮಾಡ್ತೀನಿ. ನೀವು ಸಂಪೂರ್ಣವಾಗಿ ಒಪ್ಪುವವರೆಗೆ, ನಿಮ್ಮ ಸುಳ್ಳನ್ನು ನಾನು ಸುಳ್ಳು ಹೇಳಿದೆ ಅಂತ ಒಪ್ಪುವವರೆಗೂ ನಾವು ಬಿಡಲ್ಲ, ನಿಮ್ಮ ಹಿಂದೆ ಬೀಳ್ತೀನಿ ನಾನು. 4/3/2014 ಆದಂಥ ತೀರ್ಮಾನ, 4/3/2014 ಪ್ರತಾಪ್ ಸಿಂಹರೇ ನೀವು MP ಆಗಿದ್ದರಾ? ಮೋದಿಯವರು ನಿಮ್ಮ ಪ್ರೈಮ್ ಮಿನಿಸ್ಟರ್ ಆಗಿದ್ದರಾ? 4/3/2021 ಅವತ್ತು ಇಡೀ ದೇಶಾದ್ಯಂತ ಆಸ್ಕರ್ ಫರ್ನಾಂಡಿಸ್ ಅವರು ಸರ್ಫೇಸ್ ಮಿನಿಸ್ಟರ್ ಆಗಿದ್ದಾಗ ಇಡೀ ದೇಶಾದ್ಯಂತ ಸ್ಟೇಟ್ ಹೈವೇಸ್ಗಳನ್ನು ನ್ಯಾಷನಲ್ ಹೈವೇಗೆ ಕನ್ವರ್ಟ್ ಮಾಡಿದ್ದಂಥ ಒಂದು ನಿರ್ಧಾರ. ನಮ್ಮ ರಾಜ್ಯದಲ್ಲಿ 7,561 kilometers ರಸ್ತೆಗಳನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಆವತ್ತು ಹಾಲಿ ಇದ್ದಂಥ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು, PWD ಮಿನಿಸ್ಟರ್ ಆಗಿದ್ದಂಥ ಡಾಕ್ಟರ್ HC ಮಹಾದೇವಪ್ಪನವರು, ಅವತ್ತಿದ್ದಂಥ ಈ ಭಾಗದ ಸಂಸದರು ಮಾನ್ಯ AH ವಿಶ್ವನಾಥ್ ಅವರು, ಆಮೇಲೆ ಧ್ರುವನಾರಾಯಣವರು, ಇವರು ಭಾಗವಹಿಸಿ ಈ ಪ್ರಾಜೆಕ್ಟ್ನ ಅಪ್ರೂವ್ ಆಗಿದ್ದಂಥದ್ದು, 6th lane ಅಪ್ರೂವ್ ಆಗಿದ್ದಂಥದ್ದು. ತದನಂತರ ಅದು 8th lane ಅಪ್ರೂವ್ ಆಗಿದೆ, 2 service roads ಸೇರಿ ದಶಪಥ ಅಂತ ಹೇಳ್ಕೊತಾ ಇದ್ದೀರಾ ನೀವು. ಇದು ಆನ್ಗೋಯಿಂಗ್ ಪ್ರಾಜೆಕ್ಟ್ ಇದು. ಪ್ರತಾಪ್ ಸಿಂಹ ಅವರೇ, ನೀವು ನನ್ನ ಬಗ್ಗೆ ಭಾಳ ಕೇವಲವಾಗಿ ಬರೆದಿದ್ದೀರಿ. ಚುನಾವಣೆಗಳಲ್ಲಿ ನಿರಂತರವಾಗಿ ಸೋತು ನಿರ್ನಾಮ ಆಗಿರುವಂಥ ವ್ಯಕ್ತಿ ಅಂತ ಪದ ಯೂಸ್ ಮಾಡಿದ್ದೀರಿ ನನ್ನ. ನಾನು 4 ಚುನಾವಣೆ ಫೇಸ್ ಮಾಡಿ ಸೋತಿದ್ದೀನಿ, ಓಕೆ, ಬಟ್ ಐ ಸ್ಟಿಲ್ ಪ್ರೌಡ್ ಟು ಬಿ ಎ ಕಾಂಗ್ರೆಸ್ ಮ್ಯಾನ್. ನನಗೆ ಭಾಳ ಹೆಮ್ಮೆ ಆಗುತ್ತೆ ಕಾಂಗ್ರೆಸ್ ಪಕ್ಷದ ರುಮಾಲ್ ಹಾಕಿ ಇಲ್ಲಿ ಕೂತ್ಕೊಂಡಿರುವಂಥದ್ದು, ಯಾಕೆಂದರೆ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಒಂದು ಪಕ್ಷ. ನಿಮ್ಮ ಪಕ್ಷದ ರೀತಿ ಅಲ್ಲ, ನಿಮ್ಮ ಪಕ್ಷ ಇಡೀ ದೇಶವನ್ನೇ ಮಾರ್ಕೊಂಬರ್ತಾ ಇದೆ. ಇಡೀ ದೇಶವನ್ನೇ ಮಾರ್ತಾ ಇರುವಂಥ ಪಕ್ಷದ ಕಾರ್ಯಕರ್ತ ನಾನಲ್ಲ.
ಇಟ್ ಶುಡ್ ಬಿ ಎ ಶೇಮ್ ಆನ್ ಯುವರ್ ಪಾರ್ಟ್ ಟು ಬಿ ಪಾರ್ಟ್ ಆಫ್ BJP. ಐ ಆಮ್ ಪ್ರೌಡ್ ಟು ಬಿ ಎ ಕಾಂಗ್ರೆಸ್ ಮ್ಯಾನ್. ನಾನು ಸೋತಿರ್ಬೋದು. 2024 ನಿಮ್ಮನ್ನು ರಿಟೈರ್ಡ್ ಮಾಡುವಂಥ ಕೆಲಸವನ್ನು ಮೈಸೂರು ಮತ್ತು ಕೊಡಗು ಜನರು ಮಾಡ್ತಾರೆ.